ಚನ್ನಪಟ್ಟಣ ಚುನಾವಣಾ ಅಖಾಡ ರಂಗೇರಿದೆ. ಕೋರ್ಟ್ ಆವರಣದಲ್ಲಿ ಸಿಪಿ ಯೋಗೇಶ್ವರ್ ಭರ್ಜರಿ ಪ್ರಚಾರವನ್ನ ಮಾಡಿದ್ದಾರೆ. ಕೊನೆ ದಿನ ಮತದಾರರ ಮನವೊಲಿಕೆಗೆ ಭರ್ಜರಿ ಕಸರತ್ತು ನಡೆಸ್ತಾ ಇದ್ದಾರೆ ಸಿಪಿವೈ. ಕೋರ್ಟ್ ಆವರಣದಲ್ಲಿ ಯೋಗೇಶ್ವರ್ ಪರ ಮತಯಾಚನೆಗೆ ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಕೂಡ ಬಂದಿದ್ದಾರೆ, ಸಿಪಿವೈಗೆ ಸಾಥ್ ನೀಡಿದ್ದಾರೆ. ಎಲ್ಲೆಡೆಯೂ ಕೂಡ ಉತ್ತಮ ರೆಸ್ಪಾನ್ಸ್ ಸಿಗ್ತಾ ಇದೆ ಅನ್ನುವಂತಹ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾರೆ ಸಿಪಿವೈ. ಇವತ್ತು ಸಂಜೆ 6 ಗಂಟೆಗೆ ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳದ್ದೆ ಅದಕ್ಕೂ ಮುನ್ನ ನಡೀತಾ ಇರುವಂತಹ ಕೊನೆ ಕ್ಷಣದ ಕಸರತ್ತುಗಳಿವೆ. ಕೋರ್ಟ್ ಆವರಣದಲ್ಲಿ ಯೋಗೇಶ್ವರರಿಂದ ಭರ್ಜರಿ ಮತಬೇಟೆ ಆಗಿದೆ. ನಾನು ಯೋಚನೆ ಮಾಡಿದೆ, ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಟಮೇಲೆ ಒಂದು ಅವಕಾಶ ಇದೆ, ನಾನು ಮತ್ತೆ ನನ್ನ ಜನಗಳ ಹತ್ರ ಇರಬೇಕು, ಜನಗಳ ಮಧ್ಯೆ ಇರಬೇಕು ಅಂತ ಅಲ್ಲಿ ಆಲೋಚನೆ ಮಾಡಿ ರಾಜೀನಾಮೆ ಕೊಟ್ಟೆ. ನಾನು ರಾಜೀನಾಮೆ ಕೊಟ್ಟದ್ದು ಹೊಸದಲ್ಲ, ಬಂದ ಮಧ್ಯೆ ರಾಜೀನಾಮೆ ಕೊಟ್ಟದ್ದು ನನ್ಗೆ ಅಭ್ಯಾಸ ಆಗ್ತದೆ. 3ನೇ ಸಲ ಒಂದ್ಸರ್ತಿ ಮಿನಿಸ್ಟರ್ ಆಗಿದ್ದೆ, ರಾಜೀನಾಮೆ ಕೊಟ್ಟೆ. ಇನ್ನೊಂದ್ಸಾರಿ ರಾಜೀನಾಮೆ ಕೊಟ್ಟು ಹುಬ್ಬಳ್ಳಿಗೆ ಹೋಗಿ ಮತ್ತೊಂದ್ಸಾರಿ ಮಿನಿಸ್ಟರ್ ಆಗಿದ್ದಾಗ ರಾಜೀನಾಮೆ ಕೊಟ್ಟಿದ್ದೆ. ಈಗ ಪುನಃ ಹುಬ್ಬಳ್ಳಿಗೆ ಹೋಗಿ ರಾಜೀನಾಮೆ ಕೊಟ್ಟು, ಯಾಕಂದ್ರೆ ನನ್ನ ರಾಜಕೀಯ ತೀರ್ಮಾನಗಳು ಆಯಾ ಕಾಲಕ್ಕೆ ಆಯಾ ಸಂದರ್ಭಕ್ಕೆ ನನ್ನನ್ನ ಯಾರು ಏನೇ ಕರೀಲಿ, ನನ್ನನ್ನ ಅವರವರ ಇಚ್ಛಾನುಸಾರ ಜಂಪಿಂಗ್ ಸ್ಟಾರು, ಸೂಪರ್ ಸ್ಟಾರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.